ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನುಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಆಗಿರುವಂತಹ ಮಾವಿನಕಾಯಿ ತೊಕ್ಕು. ಬೇಸಿಗೆಗಾಲ ಬಂತು, ಮಾವಿನಕಾಯಿ ಕಾಲ ಶುರುವಾಯಿತು. ಯಾರಿಗೆಲ್ಲ ಇಷ್ಟ ಇರೋಲ್ಲೋ ಹೇಳಿ? ವೈಟ್ ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬಿಡ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲನೇದಾಗಿ ಇಲ್ಲಿ ಸುಮಾರು 1 ಕಪ್ನಷ್ಟು ಎಣ್ಣೆ ತೆಗೆದುಕೊಂಡಿದ್ದೀನಿ, ಕರಿಬೇವು ಸ್ವಲ್ಪ, ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು, ಇಂಗು 1/2 ಟೀಸ್ಪೂನ್ನಷ್ಟು, ಸಾಸಿವೆ 1/2 ಟೀಸ್ಪೂನ್ನಷ್ಟು, ಕೆಂಪು ಮೆಣಸಿನಕಾಯಿ 5-6, ಈವನ್ ಬ್ಯಾಡ್ಗೆ ಮೆಣಸಿನಕಾಯಿ ಆದರೂ ತೆಗೆದುಕೋಬೋದು ಸ್ನೇಹಿತರೆ. 2.5 ಟೇಬಲ್ಸ್ಪೂನ್ನಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ, ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಅರಿಶಿಣ 1/4 ಟೀಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. 1/2 ಟೇಬಲ್ಸ್ಪೂನ್ನಷ್ಟು ಜೀರಿಗೆ, 1/2 ಟೇಬಲ್ಸ್ಪೂನ್ನಷ್ಟು ಮೆಂತ್ಯ, 1 ಟೇಬಲ್ಸ್ಪೂನ್ನಷ್ಟು ಸಾಸಿವೆ, ಆನಂತರ 1/2 ಕಪ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಾವಿನಕಾಯನ್ನು ಸಿಪ್ಪೆ ತೆಗೆದು ಈ ರೀತಿ ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ. ನೆನಪಲ್ಲಿರಲಿ, ಸಿಪ್ಪೆ ತೆಗೆಯೋ ಮೊದಲು ಚೆನ್ನಾಗಿ ಮಾವಿನಕಾಯನ್ನು ತೊಳೆದು ಬಟ್ಟೆಯಲ್ಲಿ ಒರೆಸಿ ಆ ನಂತರನೇ ನೀವು ತುರಿದಿಟ್ಕೋಬೇಕು. ನೋಡಿ, ನೋಡ್ತಿದ್ದೀರಾ, ನಾನು ಸುಮ್ಮನೆ ನಿಮಗೆ ಇಲ್ಲಿ ಸ್ವಲ್ಪ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ಈಗ ಯಾವ ರೀತಿ ಮಾಡೋದು ನೋಡೋಣ. ಮೊದಲು ಒಂದು ಬಾಂಡ್ಲಿಯನ್ನು ತೆಗೆದುಕೊಂಡು ಆ ಬಾಂಡ್ಲಿಗೆ ಈ ಮೆಂತ್ಯನ ಹಾಕಿ ಚೆನ್ನಾಗಿ ಉರ್ಕೊಳ್ಳೋಣ. ಸ್ನೇಹಿತರೆ, ಮೆಂತ್ಯ ಸಾಸಿವೆ ಜೀರಿಗೆ ಏನಿದೆ ಅದು ಚೆನ್ನಾಗಿ ಉರಿದಿಲ್ಲ ಅಂದರೆ ಕಹಿ ಬರುತ್ತೆ. ಆ ನಂತರ ಮೆಂತ್ಯ ಇಲ್ಲಿ 50% ಆದ ನಂತರ ಸಾಸಿವೆ ಮತ್ತು ಈ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ. ನೆನಪಲ್ಲಿರಲಿ, ಮೆಂತ್ಯ ಕಲರ್ ಚೇಂಜ್ ಆದ ನಂತರನೇ ನಾವು ಸಾಸಿವೆ ಜೀರಿಗೆಯನ್ನು ಹಾಕೋಬೇಕು. ಈಗ ನೋಡಿ, ಚೆನ್ನಾಗಿ ಈ ರೀತಿ ಉರಿದಿದ್ದೀನಿ, ಸಾಸಿವೆ ಕೂಡ ಕಲರ್ ಚೇಂಜ್ ಆಗಿದೆ ನೋಡಿ, ಚಿಟಪಟ ಅಂತ ಹೆಂಗೆ ಡ್ಯಾನ್ಸ್ ಆಡ್ತಿದೆ ಅಂತ. ಈಗ ಇದನ್ನೇನು ಮಾಡೋಣ, ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ನೆನಪಲ್ಲಿರಲಿ, ಮಿಕ್ಸಿ ಜಾರು ಒಂಚೂರು ಕೂಡ ತೇವಾಂಶ ಇರಬಾರ್ದು, ಈ ಟಿಪ್ಪನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಯಾವ ರೀತಿ ಪೌಡ್ರ್ ಆಗಿದೆ ಅಂತ. ಎಸ್, ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಅದೇ ಬಾಂಡ್ಲಿಯನ್ನು ಇಟ್ಕೊಂಡು ಆ ಬಾಂಡ್ಲಿಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಕಾದಿರುವಂಥ ಎಣ್ಣೆಗೆ ಈ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ. ಮೊದಲು ಇಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತೀನಿ ನೋಡಿ. ಸಾಸಿವೆ ಚಿಟಪಟ ಅಂತ ಚಿಟ್ಕುಟ್ತಿದ್ದಾಗೇ ಚೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೀನಿ. ಸಂಪೂರ್ಣವಾಗಿ ಇಲ್ಲಿ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ನಾನು ಬಳಸಿದ್ದೀನಿ. ಆನಂತರ ಕರಿಬೇವು, ಹಸಿ ಕರಿಬೇವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಒಣಗಿರೋದಿದ್ರೂ ಹಾಕ್ಕೊಳ್ಳಿ. ಈಗ ಇದಕ್ಕೆ ಕೆಮ್ಮೆಣಸಿನಕಾಯನ್ನು ಮುರಿದು ಹಾಕ್ಕೊಳ್ತಾ ಇದ್ದೀನಿ. ಈವನ್ ನೀವು ಬ್ಯಾಡ್ಗೆ ಮೆಣಸಿನಕಾಯನ್ನು ಹಾಕ್ಕೋಬೋದು ಸ್ನೇಹಿತರೆ. ಆನಂತರ ಅರಿಶಿಣ ಹಾಕಿ ಸ್ವಲ್ಪ ಇಂಗನ್ನು ಹಾಕಿ ಇಮ್ಮಿಡಿಯೇಟು ಸ್ಟೌವನ್ನು ಆಫ್ ಮಾಡಿಬಿಟ್ಟು ಈ ರೀತಿ ತಿರುಗಿಸ್ಕೋಬೇಕು ನೋಡಿ. ನೆನಪಲ್ಲಿರಲಿ, ಸ್ಟೌವನ್ನು ಆಫ್ ಮಾಡೋದನ್ನ ಮರಿಬೇಡಿ, ಇದಿಷ್ಟಾದರೆ ಸಾಕು ಸ್ನೇಹಿತರೆ ನಮಗೆ. ಈಗ ಇದನ್ನು ಕೆಳಗಿಳಿಸಿ ಸೈಡಲ್ಲಿ ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ ಆಯಿತಾ. ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅಥವಾ ಬೌಲ್ ಯಾವುದಿದೆ ಅದನ್ನು ತೆಗೆದುಕೊಳ್ಳಿ, ಆದರೆ ಅದರಲ್ಲೂ ಕೂಡ ನೀರಿನಂಶ ಇರಬಾರ್ದು. ಈಗ ಇದಕ್ಕೆ ಮಾವಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಮಾವಿನಕಾಯಿ ತುರಿಯನ್ನು ಹಾಕಿದ ನಂತರ ಇಲ್ಲಿ ಉಪ್ಪನ್ನು ಹಾಕ್ಕೊಳ್ಳೋಣ ನೋಡಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟನ್ನು ಉಪಯೋಗಿಸ್ಕೊಂಡು ಟೇಸ್ಟಿಯಾಗಿ ಮಾಡ್ಬೋದು ರೆಸಿಪಿಯನ್ನು. ಈಗ ಇದಕ್ಕೇ ನಾವು ಮಾಡಿಟ್ಕೊಂಡಿರುವಂತಹ ಜೀರಿಗೆ, ಮೆಣಸು ಮತ್ತು ಸಾಸಿವೆಯದ ಪುಡಿ, ಆನಂತರ ಅಚ್ಚಕಾರದ ಪುಡಿ. ಅಚ್ಚಕಾರದ ಪುಡಿಯನ್ನು ಒಂದೇ ಸತಿ ನೀವು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸುಮಾರು 1 ಅಥವಾ 2 ಟೇಬಲ್ಸ್ಪೂನಷ್ಟು ಉಳಿಸ್ಕೊಂಡಿದ್ದು ಫಸ್ಟು ಮಿಕ್ಸ್ ಮಾಡಿ ಆ ನಂತರ ನೋಡಿಕೊಂಡು ನಿಮಗೆ ಅವಶ್ಯಕತೆ ಇದೆ ಅಂತ ಅಂದರೆ ನೀವು ಹಾಕೋಬೋದು ನೋಡಿ. ಈ ರೀತಿ ನೀಟಾಗಿ ಒಂದಕ್ಕೊಂದು ಎಲ್ಲನೂ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಬೌಲ್ ಚಿಕ್ಕದಾಯಿತು, ಸೊ ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನಾನು. ನೋಡ್ತಿದ್ದೀರಾ ಯಾವ ರೀತಿ ಮಿಕ್ಸ್ ಮಾಡ್ತಿದ್ದೀನಿ ಅಂತ. ನಿಮ್ಗೆ ಸ್ಟಾರ್ಟಿಂಗಲ್ಲಿ ಡ್ರೈ ಅಂತ ಅನ್ನಿಸ್ಬೋದು, ಬಟ್ ಆಮೇಲೆ ಕರೆಕ್ಟಾಗಿ ಹೊಂದ್ಕೊಂಡೋಗುತ್ತೆ. ಈಗ ಕಾಯಿಸಿ ಆರಿಸಿರುವಂಥ ಎಣ್ಣೆ ಏನಿದೆ ಒಗ್ಗರಣೆ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಬೆಚ್ಚಗಿದ್ರೂ ನಡೆಯುತ್ತೆ ಆಯಿತಾ. ಈಗ ಇದನ್ನೆಲ್ಲ ಚೆನ್ನಾಗಿ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಕರೆಕ್ಟಾಗಿ ಸುಮಾರು 1.5-2 ಟೇಬಲ್ಸ್ಪೂನ್ನಷ್ಟು ಅಚ್ಚಕಾರದ ಪುಡಿ ಮಿಕ್ಕಿದೆ, ಸಾಕು ಅಂತ ಅನ್ನಿಸ್ತಿದೆ ನನಗೆ. ಸೊ ನೋಡಿಕೊಂಡು ಇನ್ ಕೇಸ್ ನಿಮಗೆ ಬೇಕು ಅಂದರೂ ಕೂಡ ಹಾಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ನೇಹಿತರೆ, ಇದಕ್ಕೆ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದಿನ ಹಾಗೆ ಬಿಟ್ಬಿಡ್ತೀನಿ ನೋಡಿ. ಎಲ್ಲಾದರೂ ಬೆಚ್ಚಗಿರುವಂಥ ಜಾಗದಲ್ಲಿ ಇಟ್ಬಿಟ್ರೆ ಇನ್ನೂ ಒಳ್ಳೆಯದಾಯ್ತಾ. ಈಗ ಎತ್ತಿಟ್ಬಿಡ್ತೀನಿ. ಎಸ್, 1 ದಿನ ಆಗಿದೆ, ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ.
ನೋಡಿ, ನಿಮಗೆ ಸ್ವಲ್ಪ ಫ್ಲಫ್ಲಿ ಫ್ಲಫಿ ಅಂತ ಅನಿಸುತ್ತೆ, ಯಾಕಪ್ಪ ಅಂತ ಅಂದರೆ ಅದು ಚೆನ್ನಾಗಿ ಆ ಹುಳಿ ಏನಿರುತ್ತೆ, ನೀರಿನಂಶ ಏನಿರುತ್ತೆ ಅದೆಲ್ಲ ಬಿಟ್ಕೊಂಡಿರುತ್ತೆ. ಸೊ ಆಯಿತಾ, ಈಗ ನೀವೇನು ಮಾಡಿ ಒಂದು ಗಾಜಿನ ಕಂಟೈನರ್ಗೆ ಇದನ್ನು ನೀಟಾಗಿ ತುಂಬಿ ಎತ್ತಿಟ್ಕೋಬೋದು. ಇದನ್ನು ಧಾರಾಳವಾಗಿ ನೀವು ಒಂದೆರಡು ತಿಂಗಳು ಆರಾಮ್ಸೆ ಉಪಯೋಗಿಸ್ಬೋದು, ಅದು ಫ್ರಿಡ್ಜಲ್ಲಿಟ್ಟರೆ ಮಾತ್ರ. ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದರೆ ಅದ್ರ ರುಚಿನೇ ಇಲ್ಲ ಅನ್ನೋರಿಗೆ ಈ ತೊಕ್ಕನ್ನು ಕೂಡ ಟೇಸ್ಟ್ ಮಾಡಿ ನೋಡಿ, ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ನೀವು ನಂಬ್ತಿರೋ ಇಲ್ವೋ, ಅರ್ಧ ಕಪ್ನಷ್ಟು ಸಂಪೂರ್ಣವಾಗಿ ಒಂದೇ ದಿನ ಖಾಲಿ ಮಾಡಿದ್ರು. ಸೊ ನಿಜವಾಗ್ಲೂ ನಮ್ಮ ಮನೇಲಿ ಮೂರೇ ದಿನಕ್ಕೆ ಈ ರೆಸಿಪಿ ಕಂಪ್ಲೀಟಾಗಿ ಖಾಲಿ ಆಯಿತು. ಎಸ್ ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಮಾವಿನಕಾಯಿ ತೊಕ್ಕನ್ನು ಮಾಡೋದು ಅಂತ. ಇವತ್ತು ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತಷ್ಟು ಈಸಿಯಾಗೋ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.